ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವೀಗ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಯ ನೀಲಿಕುರುಂಜಿ ವಿಡಿಯೋ ತೆಗೆದು ಮುಂದಿನ ಪ್ರಯಾಣ ಬೆಳೆಸಿದ್ದೇವೆ. ನೀಲಕುರುಂಜಿ ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ನೋಡದವರು ದಯವಿಟ್ಟು ಅದನ್ನು ನೋಡಿ. ಮುಂದಿನ ಪ್ರಯಾಣ ಜರ್ರಿ ಫಾಲ್ಸ್ನತ್ತ. ಮುಳ್ಳಯ್ಯನಗಿರಿಯಿಂದ ಜರ್ರಿ ಫಾಲ್ಸ್ಗೆ ಸುಮಾರು 11-12 ಕಿಲೋಮೀಟರ್ ದೂರ ಆಗುತ್ತೆ. ಮಧ್ಯ ಸುಮಾರು ವ್ಯೂ ಪಾಯಿಂಟ್ಗಳಿದೆ. ಇದು ಒಂದು ವ್ಯೂ ಪಾಯಿಂಟು, ಮುಳ್ಳಯ್ಯನಗಿರಿಯಿಂದ ಜರ್ರಿ ಫಾಲ್ಸ್ ನಡುವೆ ಸಿಗುವಂಥ ವ್ಯೂ ಪಾಯಿಂಟ್ ಇದು. ಜರ್ರಿ ಫಾಲ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ಜನಪ್ರಿಯ ಜಲಪಾತಗಳಲ್ಲಿ ಒಂದು. ಸಾಮಾನ್ಯವಾಗಿ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನಗಿರಿಗೆ ಭೇಟಿ ಕೊಡುವ ಪ್ರವಾಸಿಗರು ಒಮ್ಮೆ ಜರ್ರಿ ಜಲಪಾತವನ್ನು ಕೂಡ ನೋಡಲು ಇಷ್ಟಪಡ್ತಾರೆ. ಜರ್ರಿ ಫಾಲ್ಸನ್ನು ಮಜ್ಜಿಗೆ ಜಲಪಾತ ಅಂತ ಕೂಡ ಕರೀತಾರೆ. ಇಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ನೀಲಕುರುಂಜಿಯನ್ನು ನೋಡ್ಬೋದು. ಈ ಸ್ಥಳ ಕವಿಕಲ್ಗಂಡಿ ಅಂತ. ಇಲ್ಲೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಕೂಡ ಇದೆ. ಇಲ್ಲಿ ಡ್ರೋನ್ ಹಾರಿಸೋದು ನಿಷೇಧ ಅಂತ ಚೆಕ್ ಪೋಸ್ಟಲ್ಲಿ ಮಾಹಿತಿ ಕೊಟ್ಟರು ನಮಗೆ. ಇದು ಕವಿಕಲ್ ಗಂಡಿ ವ್ಯೂ ಪಾಯಿಂಟು. ಈ ವ್ಯೂ ಪಾಯಿಂಟಿಂದ ಇಡೀ ಚಿಕ್ಕಮಗಳೂರು ಪಟ್ಟಣ ಕಾಣಿಸುತ್ತೆ. ಬಹಳ ಸುಂದರವಾದ ವ್ಯೂ ಪಾಯಿಂಟು. ಅಲ್ಲೇ ಪಕ್ಕದಲ್ಲಿರೋ ಒಂದು ವ್ಯೂ ಪಾಯಿಂಟ್ ಇದು. ಇದು ಮುಳ್ಳಯ್ಯನಗಿರಿಯ ಹಿಂಭಾಗದ ಪ್ರದೇಶ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಒಂದು ಗ್ರಾಮ. ಗ್ರಾಮದ ಹೆಸರು ಅತ್ತಿಗಂಡಿನೋ ಅತ್ತಿಗುಂಡಿ ಅಂತ ಹೆಸರು. ಇದು ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಇಲ್ಲೂ ಸಖತ್ ನೀಲಕುರುಂಜಿ ಗಿಡಗಳನ್ನ ಹೂಗಳನ್ನ ನೋಡ್ಬೋದು ನೀವು. ಈ ರಸ್ತೆಯಲ್ಲಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದೆ, ದಯವಿಟ್ಟು ಅದನ್ನೆಲ್ಲ ನೋಡ್ತಾ ಹೋಗಿ. ತುಂಬ ಚೆನ್ನಾಗಿದೆ. ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದು ಆಪ್ಷನ್ನು, ಇಲ್ಲೇ ಊಟ ತಿಂಡಿ. ಇಲ್ಲಿ ಅಕ್ಕಪಕ್ಕ ಎಲ್ಲೋ ಬೇರೆ ಹೋಟೆಲ್ಸ್ ಕಡಿಮೆ ಇದೆ.
ಈ ಜಾಗದಲ್ಲಿ ಒಳ್ಳೆ ವ್ಯೂ ಸಿಗಬೇಕು ಅಂದರೆ ಮಧ್ಯಾಹ್ನನೇ ಹೋಗಬೇಕು. ಬೆಳಗಿನ ಜಾವ ಸಂಜೆ ಸಮಯದಲ್ಲಿ ಮೋಡ ಏನಾದರೂ ಜಾಸ್ತಿ ಇದ್ದರೆ ವ್ಯೂ ಚೆನ್ನಾಗಿರಲ್ಲ, ವ್ಯೂ ನೋಡೋಕ್ಕಾಗಲ್ಲ. ಹೊನ್ನಮ್ಮನಹಳ್ಳ ಫಾಲ್ಸ್, ಇದರ ನೀರು ಭಾಳ ತಂಪಾಗಿರುತ್ತೆ. ಇದರದ್ದು ಬೇರೆಯೇ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿ ಹೋಗಿ ಒಂದ್ಸತಿ ನೋಡಿ. ಹೊನ್ನಮ್ಮನಹಳ್ಳ ಮುಗಿದ 200 ಮೀಟ್ರ್ ದೂರದಲ್ಲೇ ಜರಿ ಫಾಲ್ಸ್ ಇದೆ. ಜರಿ ಫಾಲ್ಸ್ಗೆ ಹೋಗಬೇಕಾದ್ರೆ ಮೇಲ್ಗಡೆನೆ ವಾಹನ ಪಾರ್ಕ್ ಮಾಡಿ, ನಿಮ್ಮ ಕಾರ್ ಪಾರ್ಕ್ ಮಾಡಿ ಕೆಳಗಡೆಗೆ ಬೈ ವಾಕ್ ಹೋಗಬೇಕು. ಜೀಪ್ ವ್ಯವಸ್ಥೆನೂ ಇದೆ. ಕೆಲವರು ನಡೆಯೋಕ್ಕೆ ಆಗದೆ ಅಂಥವರು ಜೀಪ್ನ ರೆಂಟ್ ಮಾಡಿ ಕೆಳಗಡೆ ಫಾಲ್ಸ್ವರೆಗೂ ಹೋಗ್ತಾರೆ, ಬಟ್ ನಾವು ವಾಕ್ ಆಪ್ಷನ್ ತಗೊಂಡಿದ್ದೀವಿ. ಯಾಕೆಂದರೆ ಅಲ್ಲಲ್ಲಿ ಸಣ್ಣ ಸಣ್ಣ ಫಾಲ್ಸ್ಗಳನ್ನ ನೋಡ್ತಾ ಪಕ್ಷಿ ವೀಕ್ಷಣೆಯನ್ನು ಮಾಡ್ತಾ ಹೋಗ್ಬೋದು. ಅಲ್ಲಲ್ಲಿ ಈ ರೀತಿ ಸಣ್ಣ ಸಣ್ಣ ಫಾಲ್ಸ್ಗಳು ಇದೆ. ಜರ್ರಿ ಫಾಲ್ಸನ್ನು ವೀಕ್ಷಣೆ ಮಾಡಲಿಕ್ಕೆ ಉತ್ತಮವಾದ ಸಮಯ ಅಂದರೆ ಆಗಸ್ಟ್ನಿಂದ ಜನವರಿ. ಮಳೆಗಾಲದ ನಂತರ ಜರ್ರಿ ಫಾಲ್ಸ್ ಭೇಟಿ ಕೊಡಲು ಉತ್ತಮ ಸಮಯ. ಜರ್ರಿ ಫಾಲ್ಸ್ಗೆ ನಡ್ಕೊಂಡು ಹೋಗುವಾಗ ಅಲ್ಲಲ್ಲಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದೆ. ನೀರಿನ ಆಳ ಕಡಿಮೆ ಇರೋದರಿಂದ ಸ್ನಾನ ಮಾಡಲಿಕ್ಕೆ ಯಾವುದೇ ಥರದ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನಾವೀಗ ಜರ್ರಿ ಫಾಲ್ಸ್ನ ಟ್ರೆಕ್ಕನ್ನು ಮುಗಿಸಿ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಮುಂದೆ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ನ ಶೂಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಸುಮಾರು ಶೂಟಿಂಗ್ ಪಾಯಿಂಟ್ ಇದೆ, ಅದರಲ್ಲಿ ಇದು ಒಂದು ಸುಂದರವಾದ ಶೂಟಿಂಗ್ ಪಾಯಿಂಟು. ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮಜ ಚಿತ್ರ, ಅದರಲ್ಲೊಂದು ಸಾಂಗ್ನ ಶೂಟ್ ಮಾಡಿದ್ದಾರೆ. ಅಲ್ಲಿ ಯಾರೋ ನೀನು ಅನ್ನೋ ಸಾಂಗ್ನ ಅದೇ ವ್ಯೂ ಪಾಯಿಂಟಲ್ಲಿ ಶೂಟ್ ಮಾಡಿದ್ದಾರೆ. ಆ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ.
ಶೂಟಿಂಗ್ ಪಾಯಿಂಟ್ಗೆ ಜರ್ರಿ ಫಾಲ್ಸ್ನಿಂದ 5-7 ಕಿಲೋಮೀಟ್ರ್ ಆಗ್ಬೋದು. ಇದೇ ಆ ಶೂಟಿಂಗ್ ಪಾಯಿಂಟ್. ಆಲ್ರೆಡಿ ಯಾವುದೋ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಅಥವಾ ಮುಗ್ದೋಗಿರ್ಬೋದು. ಬನ್ನಿ ನಾವು ಶೂಟಿಂಗ್ ಪಾಯಿಂಟನ್ನು ನೋಡೋಣ. ಇಲ್ಲೂ ನೀಲಕುರಿಂಜಿ ಹೂಗಳನ್ನ ನೋಡ್ಬೋದು, ಅಲ್ಲಲ್ಲಿ ಹಾಗೆ ಕಸ ಮತ್ತು ಪ್ಲಾಸ್ಟಿಕ್ ಎಸ್ತಿರೋದನ್ನು ಕೂಡ ನೋಡ್ಬೋದು. ದಯವಿಟ್ಟು ಇಂಥ ಸುಂದರ ಸ್ಥಳಗಳಿಗೆ ಬಂದಾಗ ಪ್ರಕೃತಿಯನ್ನು ಕಾಪಾಡೋದು ನಮ್ಮ ಹೊಣೆ. ಕಸ ಮತ್ತು ಪ್ಲಾಸ್ಟಿಕ್ಕನ್ನು ದಯವಿಟ್ಟು ನಿಮ್ಮ ಕಾರಲ್ಲೇ ಇಟ್ಕೊಂಡು ಹೋಗ್ತಾ ದಾರಿಯಲ್ಲಿ ಡಸ್ಟ್ಬಿನ್ ಸಿಗುತ್ತೆ ಅದಕ್ಕೆ ಸೇರಿ. ಚಿಕ್ಕಮಗಳೂರಿನ ಸುಂದರ ಪರ್ವತ ಶ್ರೇಣಿಗಳಲ್ಲಿ ಸುಮಾರು ಜಾಗಗಳಲ್ಲಿ ಶೂಟಿಂಗ್ ಮಾಡ್ತಾರೆ. ಅದರಲ್ಲೂ ಇದೊಂದು ಸುಂದರವಾದ ಶೂಟಿಂಗ್ ಸ್ಪಾಟ್ ಮತ್ತು ವ್ಯೂ ಪಾಯಿಂಟ್. ಶೂಟಿಂಗ್ ಪಾಯಿಂಟ್ ನೋಡೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ಮತ್ತೆ ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ದೀವಿ. ಹೋಗುವ ದಾರಿಯಲ್ಲೂ ಕೆಲವು ಸುಂದರ ವ್ಯೂ ಪಾಯಿಂಟ್ ಇದೆ. ನಮ್ಮ ವಾಹನ ಚಾಲಕರದನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸಂಜೆಯಾಗುತ್ತಿದ್ದಂತೆ ಮಂಜು ಹಾಗೂ ಮೋಡ ಕವಿದ ವಾತಾವರಣ, ತಂಪಾದ ವಾತಾವರಣ. ಈ ವ್ಯೂ ಪಾಯಿಂಟ್ನಿಂದ ಚಿಕ್ಕಮಗಳೂರು ಪಟ್ಟಣ ಸುಂದರವಾಗಿ ಕಾಣಿಸುತ್ತೆ. ಕೆಳಗಡೆ ನೋಡಿ, ಟೌನ್ ಏರಿಯಾದಲ್ಲಿ ಬಿಸಿಲಿದೆ. ನಾನು ಹೇಳಿರೋ ಇಷ್ಟು ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ಹಾಗೂ ಏನಾದರೂ ಮಾಹಿತಿ ಬೇರೆ ಕೂಡ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.